ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ಧೂಮಕೇತುಗಳನ್ನು ನೋಡಿದ್ದೀರಾ? ಇಲ್ಲ ಎಂದಾದರೆ, ಇನ್ನು ಕೇವಲ 6 ವರ್ಷಗಳಲ್ಲಿ ಭೂಮಿಯ ಹತ್ತಿರದಿಂದಲೇ ಹಾದು ಹೋಗುವ ಧೂಮಕೇತುವನ್ನು ನೋಡಬಹುದು. ಹೌದು, ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಮುಂದಿನ 2029 ಇಸವಿಯ ಏಪ್ರಿಲ್ ತಿಂಗಳಿನ 13ನೇ ತಾರೀಕಿನಂದು ಕೇವಲ ಭೂಮಿಯಿಂದ 1000 ಅಡಿ ಅಂತರದಲ್ಲಿ ಧೂಮಕೇತುವೊಂದು ಹಾದು ಹೋಗುತ್ತಂತೆ. ಅದನ್ನು ನಾವು ಬರಿಗಣ್ಣಿನಿಂದಲೂ ಕೂಡ ನೋಡಬಹುದು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಫ್ರೆಂಡ್ಸ್, ಈ ರೀತಿಯಾಗಿ ಭೂಮಿಗೆ ಒಂದು ಬದಿಯಿಂದ ಮತ್ತೊಂದು ಬದಿಗೆ ರಂಧ್ರವನ್ನು ಕೊರೆದು ಆ ರಂಧ್ರದ ಒಳಗೆ ಬಿದ್ದರೆ ಭೂಮಿಯ ಮತ್ತೊಂದು ರಂಧ್ರದಿಂದ ನಾವು ಹೊರಬರೋದಕ್ಕೆ ಸುಮಾರು 42 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ಳುತ್ತಂತೆ. ಆದರೆ ಈ ರೀತಿ ಭೂಮಿಗೆ ರಂಧ್ರ ಕೊರೆಯೋದು ಅಸಾಧ್ಯ. ಈ ಸಾಹಸಕ್ಕೆ ಕೈ ಹಾಕಿದ ಎಷ್ಟೋ ಜನರು, ವಿಜ್ಞಾನಿಗಳು, ಭೂಮಿಯಲ್ಲಿ ಉದ್ದವಾದ ರಂಧ್ರ ಕೊರೆಯುವುದನ್ನು ನಿಲ್ಲಿಸಿ ವಿಫಲರಾಗಿದ್ದಾರೆ. ಯಾಕೆಂದರೆ ಭೂಮಿಯ ಒಳಭಾಗದಲ್ಲಿರುವ ಹೆಚ್ಚಿನ ತಾಪಮಾನದಿಂದ. ಇದುವರೆಗೂ ಕೂಡ ಕೇವಲ 40,000 ಅಡಿಗಳಷ್ಟು ಮಾತ್ರ ಭೂಮಿಯನ್ನು ಕೊರೆಯಲು ಸಾಧ್ಯವಾಗಿದೆ ಅಷ್ಟೇ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಚಿಕ್ಕ ಮಕ್ಕಳಿಗೆ ದೇವರಿಗೆ ಹರಕೆ ಎಂಬ ಕಾರಣದಿಂದ ಮಕ್ಕಳ ತಲೆಯ ಕೂದಲನ್ನು ಮುಡಿಕೊಡೋದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಆ ದೇವರಿಗೆ ಮುಡಿಕೊಡುವ ಹಿಂದಿನ ವೈಜ್ಞಾನಿಕ ಕಾರಣವೇನು ಅಂತ ಗೊತ್ತಿದೆಯಾ? ಹೌದು, ಮಕ್ಕಳ ಬೋಡುತಲೆಯು ಸೂರ್ಯನ ಬೆಳಕಿಗೆ ಬೀಳುವುದರಿಂದ ಅವರ ದೇಹದಲ್ಲಿ ವಿಟಮಿನ್ ಡಿ ಅಂಶವು ಹೆಚ್ಚಾಗುತ್ತದೆ, ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗಿ ಕಾಯಿಲೆಯ ವಿರುದ್ಧ ಹೋರಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಅಲ್ಲದೆ ಬಿಸಿಲಿಗೆ ತಲೆಯನ್ನು ಒಡ್ಡುವುದರಿಂದ ಮೆದುಳು ಮತ್ತು ನರಗಳ ಬೆಳವಣಿಗೆ ಕೂಡ ಹೆಚ್ಚಾಗುತ್ತದೆ. ಹೀಗಾಗಿ ಚಿಕ್ಕ ಮಕ್ಕಳಿಗೆ ಕೇಶಮುಂಡನವನ್ನು ಮಾಡಿಸ್ತಾ ಇದ್ರು. ಆದರೆ ಈಗ ಈ ಪದ್ಧತಿಯು ದೇವರಿಗೆ ಹರಕೆಯ ರೂಪದಲ್ಲಿ ಬದಲಾಗಿದೆ ಅಷ್ಟೇ. ಫ್ರೆಂಡ್ಸ್, ಮಹೇಂದ್ರ ಸಿಂಗ್ ಧೋನಿಯವರ ರೀಬಾಕ್ ಬ್ಯಾಟ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸೇರಿಕೊಂಡಿದೆ. ನಮ್ಮ ಭಾರತ ವಿಶ್ವಕಪ್ ಗೆದ್ದಾಗ ಧೋನಿಯವರು ಆಟ ಆಡಿದ್ದ ಬ್ಯಾಟ್ ಈಗ ಸುಮಾರು 83 ಲಕ್ಷ ರೂಪಾಯಿಗೆ ಮಾರಾಟವಾಗಿ ಗಿನ್ನಿಸ್ ರೆಕಾರ್ಡ್ ಅನ್ನ ಮಾಡಿದೆ. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಬೆಲೆ ಬಾಳುವ ಬ್ಯಾಟ್ ಅಂದರೆ ಧೋನಿಯವರು ಆಟ ಆಡಿ ವರ್ಲ್ಡ್ ಕಪ್ ಅನ್ನ ಗೆದ್ದಿರುವ ಈ ಬ್ಯಾಟ್. ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಯೂಟ್ಯೂಬ್ಗಳಲ್ಲಿ ಜೋಲೋ ಚಿಪ್ ತಿನ್ನುವ ಚಾಲೆಂಜ್ ಮಾಡಿರೋರನ್ನ ನೋಡಿದ್ದೀವಿ. ಅದನ್ನು ತಿಂದು ಪರದಾಡಿದವರನ್ನು ಕೂಡ ನೋಡಿದ್ದೀವಿ. ಆದರೆ ಅವರನ್ನು ನೋಡೋದಕ್ಕೆ ನಮಗೆ ಮಜಾ ಅಂತ ಅನಿಸಿದರೂ ಕೂಡ ಆ ಖಾರವನ್ನು ತಿಂದವರ ಕಷ್ಟ ಅವರಿಗೆ ಗೊತ್ತು. ಹಾಗಾದರೆ ಈಗ ಈ ಜೋಲೋ ಚಿಪ್ಪನ್ನು ತಯಾರಿಸಲು ಬಳಸುವ ಖಾರದ ಮೆಣಸಿನಕಾಯಿ ಯಾವುದು ಅಂತ ನೋಡೋಣ. ನಮಗೆ ನಿಮಗೆ ಗೊತ್ತಿರೋದು ಖಾರದ ಮೆಣಸಿನಕಾಯಿ ಅಷ್ಟೇ. ಆದರೆ ಈ ಮೆಣಸಿನಕಾಯಿ ಬರೀ ಖಾರದ ಮೆಣಸಿನಕಾಯಿ ಅಷ್ಟೇ ಅಲ್ಲ, ಇದನ್ನು ಗೋಸ್ಟ್ ಚಿಲ್ಲಿ ಅಥವಾ ಗೋಸ್ಟ್ ಪೆಪ್ಪರ್ ಅಂತ ಕರೀತಾರೆ. ಆದರೆ ಈ ಮೆಣಸಿನಕಾಯಿಯ ಮೂಲ ಹೆಸರು ಬೂತ್ ಜೋಲೋಕಿಯ ಪೆಪ್ಪರ್ ಅಂತ. ಈ ಮೆಣಸಿನಕಾಯಿಯನ್ನು ನಾರ್ತ್ ಈಸ್ಟ್ ಇಂಡಿಯಾದ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇದೇ ಮೆಣಸಿನಕಾಯಿಯನ್ನು ಜೋಲೋ ಚಿಪ್ನಲ್ಲಿಯೂ ಕೂಡ ಉಪಯೋಗಿಸ್ತಾರೆ. ಇದರ ಹೆಸರು ಬೂತ್ ಜೋಲೋಕಿಯ ಪೆಪ್ಪರ್ ಅಥವಾ ಗೋಸ್ಟ್ ಪೆಪ್ಪರ್ ಅಂತ ಕರೀತಾರೆ. ಫ್ರೆಂಡ್ಸ್, ನಾವು ತುಂಬ ಫೇಮಸ್ ಆಗಿರುವ ಈ ಆಂಜನೇಯನ ಸ್ಟಿಕ್ಕರನ್ನು ನೋಡಿದ್ದೀವಿ, ನಮ್ಮ ಬೈಕ್ ಅಥವಾ ಕಾರುಗಳಿಗೆ ಹಾಕಿಸಿಕೊಂಡಿರ್ತೀವಿ. ಆದರೆ ಈ ಸ್ಟಿಕ್ಕರನ್ನು ಚಿತ್ರಿಸಿದವರು ಯಾರು ಅಂತ ಗೊತ್ತಾ? ಇವರೇ ಕರಣ್ ಆಚಾರ್ಯ. ಇವರು ಮೂಲತಃ ಕರ್ನಾಟಕ ಹಾಗೂ ಕೇರಳ ಬಾರ್ಡರ್ನ ಕಾಸರಗೋಡಿನವರು. ಇವು ಫ್ರೆಂಡ್ಸ್ 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕನ್ನು ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೆ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.